ಬಟ್ ಬೊಮ್ಮನಳ್ಳಿನಲ್ಲಿ ಆ ಥರ ಇಲ್ವಲ್ಲ, ಅದು ದೊಡ್ಡ ಸಮುದ್ರ ಅದು. ಸರ್, ಒಂದು ಯೋಚನೆ ಮಾಡಿ, ಉದ್ದೇಶ ಕರೆಕ್ಟ್ ಆಗಿದ್ರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಬೇಡ್ಕೊಂಡಿದ್ದನ್ನೆಲ್ಲ ಭಗವಂತ ಕೊಡಬೇಕು ಅನ್ನೋದಿಲ್ಲ, ನಮ್ಮ ಕರ್ತವ್ಯ ಏನು, ನಮ್ಮ ಕಷ್ಟ ಸುಖಗಳನ್ನ ದೇವ್ರ ಹತ್ರ ಹೋಗಿ ಹೇಳ್ಕೋತೀವಿ, ನಾವು ಪೂಜಾರಿ ನಂಬ್ಕೊಂಡು ಹೋಗ್ತೀವ, ದೇವ್ರನ್ನ ನೋಡ್ಕೊಂಡು ಹೋಗ್ತೀವ. ಅದೇ ರೀತಿ ಇಲ್ಲಿ ನಮಗೆ ದೇವ್ರು ಯಾರು, ಯಾರು ನಮಗೆ ಮತ ಆಗ್ತಾರೆ ಅವರು, ಪೂಜಾರಿಗಳು ಯಾರು, ನಮ್ಮ ಪಾರ್ಟಿ ಲೀಡರ್ಸು ನಮ್ಮ ಪಾರ್ಟಿ. ಸೊ ನನ್ನ ಉದ್ದೇಶ ಏನು, ನಮ್ಮ ದೇವ್ರ ಮೇಲೂ ನಂಬಿಕೆ ಇಟ್ಟಿದ್ದೀನಿ, ನಮ್ಮ ಪೂಜಾರಿ ಮೇಲೂ ನಂಬಿಕೆ ಇಟ್ಕೊಂಡು ಹೋಗಿದ್ದೀನಿ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ನಮ್ಮಪ್ಪ ಏನು ಪ್ರೊಡ್ಯೂಸರ್ ಇರಲಿಲ್ಲ, ನಮ್ಮಪ್ಪ ಏನು ಯಾವ ಕ್ರಿಕೆಟ್ ಟೀಮ್ ಓನರು ಇರಲಿಲ್ಲ, ನಮ್ಮಪ್ಪ ರಾಜಕಾರಣಿನೂ ಅಲ್ಲ, ನಮ್ಮಪ್ಪ ಯಾವುದೋ ಸಂಘದ ಎಲೆಕ್ಷನ್ಗೂ ನಿಂತಿರಲಿಲ್ಲ. ನಮ್ಮಪ್ಪ ಬದುಕೋ ದಾರಿ ಹೇಳ್ಕೊಟ್ರು, ಪ್ರಾಮಾಣಿಕವಾಗಿ ಹೆಂಗೆ ಬದುಕಬಹುದು ಅನ್ನೋದು ಹೇಳ್ಕೊಟ್ರು. ಅದೊಂದೇ ಫಾರ್ಮುಲಾ ಇಟ್ಕೊಂಡು ಎಲ್ಲ ಕಡೆ ಬದುಕ್ತಾ ಇದ್ದೀನಿ. ಆವಾಗಲೇ ನೀವು ಹೇಳಿದ್ರಿ, ಹೋಗಿದ ಕಡೆಲ್ಲ ಸಕ್ಸಸ್ ಸಿಗ್ತದೆ ಅಂತ. ನಾವು ಆಲೋಚನೆ ಮಾಡೋ ರೀತಿ, ಉದ್ದೇಶಗಳು ಕರೆಕ್ಟ್ ಆಗಿರೋದಕ್ಕೆ ನಮ್ಗೆಲ್ಲದೂ ಸಕ್ಸಸ್ ಸಿಗ್ತದೆ. ಈ ವಿಚಾರಕ್ಕೆ ಬಂದರೂ ಅಷ್ಟೇ ಸರ್, ಇವಾಗ ನಿಮಗೆ ನಾನು ಹಾಕಿರೋ ಬಟ್ಟೆ ಕಾಂಟ್ರಾಸ್ಟ್ ಇದೆ, ಇದು ವೈಟ್ ಇದು ಬ್ಲ್ಯಾಕ್ ಅಲ್ವಾ ಸರ್, ಕಾಂಟ್ರಾಸ್ಟ್. ಇವಾಗ ಅವ್ರು ವೈಟ್ ಆದರೆ ನಾನು ಬ್ಲ್ಯಾಕ್, ಅವ್ರು ಬ್ಲ್ಯಾಕ್ ಆದರೆ ನಾನು ವೈಟ್, ಈ ರೀತಿಯೇ ನಮ್ಮ ಇಬ್ಬರದಿರೋದು. ಇವಾಗ ರೂಲಿಂಗ್ ಪಾರ್ಟಿ ಯಾರು ಎಮ್ ಎಲ್ ಎ ಇದ್ದಾರೆ ನಮ್ಮ ಭಾಗದಲ್ಲಿ, ಮತ್ತು ನನ್ನ ವಿಚಾರಕ್ಕೆ ಬಂದರೆ ನಾವಿಬ್ಬರು ಪ್ರಬಲವಾಗೇ ಕಾಣ್ತೀವಿ. ಆಮೇಲೆ ಭಯ ಬಂದಿರೋದಕ್ಕೆ ಇವೆಲ್ಲ ಮಾಡ್ತಾ ಇರೋದು. ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದ ಜನಗಳು, ಇವಾಗ ನೀವು ಯೋಚನೆ ಮಾಡಿ, ಒಂದು 7-8 ತಿಂಗಳಿಂದ ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ, ಇಲ್ಲಿವರೆಗೂ ಒಂದೇ ಒಬ್ಬ ಪಾಸಿಟಿವ್ ಆಗಿ ಹೇಳಲಿಲ್ಲ ಅವ್ರ ಬಗ್ಗೆ. ನಾನು ಹೋಗೋದೆಲ್ಲ ಕಾಂಗ್ರೆಸ್ ಅವ್ರ ಹತ್ರನೇ ಅನ್ಕೊಂಬಿಡಿ, ಎಲ್ಲ ಪಾರ್ಟಿಯವ್ರ ಹತ್ರ ಹೋಗ್ತೀನಿ, ಅವ್ರು ಮಾತಾಡಿರೋದು ಇವ್ರ ಬಗ್ಗೆ ನೆಗೆಟಿವ್ ನನಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ. ನನ್ನ ಮೇಲೆ ನಂಬಿಕೆ ಇರೋದು ಏನು ಗೊತ್ತಾ ಸರ್, ಅವ್ರು ಮಾಡಿರೋ ನೆಗೆಟಿವ್, ನಾನು ಕಾಂಟ್ರಾಸ್ಟ್ ಅಂದಲ್ಲ, ಕಾಂಟ್ರಾಸ್ಟಾಗೇ ಇದ್ದೀವಿ ಇವತ್ತು.